ಎಲ್ಲರಿಗೂ ನಮಸ್ಕಾರ. ಇವತ್ತು ಡಿಫ್ರೆಂಟ್ ಆಗಿ ಬೆಂಡೆಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ದಿನ ಒಂದೇ ತರ ತಿಂಡಿ ಅಥವಾ ಒಂದೇ ತರ ಚಿತ್ರಾನ್ನ ಮಾಡಿದ್ರೆ ಬೇಜಾರಾಗುತ್ತೆ ಅಂತ ಇವತ್ತು ಡಿಫ್ರೆಂಟ್ ಆಗಿ ಬೆಂಡೆಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ನೋಡಿ, ಫಸ್ಟ್ ನೋಡಿ ಫ್ರಿಜರ್ ಇಳಿದಿದೆ. ಫಸ್ಟ್ ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ. ನೀವು ಉಳಿದಿದ್ದ ಅನ್ನದಲ್ಲಿ ಬೇಕಾದರೂ ಮಾಡ್ಕೋಬಹುದು. ನಾನು ಫಸ್ಟಿಗೆ ಅನ್ನ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ತಾನೇ ಫ್ರಿಜರ್ ಇಳಿದಿದೆ. ಈಗ ನೋಡಿ, ನಾನು ಬೆಂಡೆಕಾಯಿ ತಗೊಂಡಿದ್ದೀನಿ. ಈ ಚಿತ್ರಾನ್ನ ಬೆಂಡೆಕಾಯಿ ಚಿತ್ರಾನ್ನ ಮಾಡಲಿಕ್ಕೆ ಒಂದು ಸ್ವಲ್ಪ ಎಳೆ ಬೆಂಡೆಕಾಯಿನೇ ತಗೋಬೇಕು. ನೋಡಿ, ಇದೆಲ್ಲ ಎಳೆದಿದ್ರೂ ದೊಡ್ಡದಾಗಿದೆ. ನಾನು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದು ಆರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಸೈಜಿಂದ ಆರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ನೋಡಿ, ಇಷ್ಟು ದೊಡ್ಡದಿದ್ರೂ ಕೂಡ ಎಷ್ಟು ಚೆನ್ನಾಗಿ ಮುರ್ಕೊಳ್ಳುತ್ತೆ. ಎಳೆದಿದೆ ಈ ಸೈಜಿಂದು ಒಂದು 10-12 ತಗೊಳ್ತೀನಿ. ನಾನು ಒಂದು ಇಬ್ಬರಿಗೆ ಚಿತ್ರಾನ್ನ ಮಾಡೋದಾದರೆ ಒಂದು 10-12 ಬೆಂಡೆಕಾಯಿ ತಗೊಳ್ತೀನಿ. ಇಲ್ಲ ಅಂದರೆ ಒಂದು 15 ಬೇಕಾದರೂ ತಗೋಬೋದು. ಚಿಕ್ಕ ಚಿಕ್ಕದಿರುತ್ತಲ್ಲ ಅದಕ್ಕೆ. ನೋಡಿ, ದೊಡ್ಡ ಸೈಜ್ ಇದ್ದರೂ ಇದರಲ್ಲಿ ಯಾವುದು ಕೂಡ ಬಂತಿಲ್ಲ. ಇದರಲ್ಲಿ ಪಲ್ಯ ಸಾರು ಎಲ್ಲ ಮಾಡ್ಕೊಳ್ತೀನಿ. ಈಗ ಚಿತ್ರಾನ್ನಕ್ಕೆ ಒಂದು ಸ್ವಲ್ಪ ಎಳೆದಿರೋದು ಚಿಕ್ಕ ಸೈಜಿಂದು ತೊಗೊಂಡಿದ್ದೀನಿ. ನೋಡಿ, ಒಂದು 15-16 ಇದೆ. ಫಸ್ಟಿಗೆ ತೊಳ್ಕೊಂಡ್ಬಿಟ್ಟು ನೀರಿನ ಅಂಶ ಇಲ್ದಂಗೆ ಒರೆಸ್ಕೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು. ಈಗ ನೋಡಿ, ಒಂದು 10-15 ಬೆಂಡೆಕಾಯಿ ತೊಗೊಂಡಿದ್ದೀನಲ್ಲ, ಇದನ್ನೆಲ್ಲ ತೊಳೆದು ನೀರಲ್ಲಿ ತೊಳೆದ್ಬಿಟ್ಟು ಒಣ ಬಟ್ಟೆಲಿ ಒರೆಸ್ಕೊಂಡ್ಬಿಟ್ಟು ಹೆಚ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಇನ್ನೂ ಪ್ರಿಪೇರ್ ಮಾಡ್ಕೋಬೇಕಲ್ಲ, ಒಂದೆರಡು ಚಮಚ ತೆಂಗಿನಕಾಯಿ ತೊಗೊಳ್ತೀನಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಎರಡೂ ತೊಗೊಂಡಿದ್ದೀನಿ. ಇವನ್ನೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೆಂಡೆಕಾಯಿ ಈ ರೀತಿ ಹೆಚ್ಕೊಂಡಿದ್ದೀನಿ. ನೀವು ಯಾವ ರೀತಿ ಬೇಕಾದರೂ ಹೆಚ್ಕೋಬೋದು. ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ. ಒಂದು ಟೊಮೊಟೊ ತೋರಿಸಿದ್ನಲ್ಲ, ಅದನ್ನು ಹೆಚ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ದಂಟು ಬೇರೆ ಹೆಚ್ಕೊಂಡಿದ್ದೀನಿ, ಸೊಪ್ಪು ಬೇರೆ ಹೆಚ್ಕೊಂಡಿದ್ದೀನಿ. ಇದನ್ನು ಫಸ್ಟ್ ಹಾಕ್ತೀನಿ, ಇದನ್ನು ಲಾಸ್ಟಿಗೆ ಹಾಕ್ತೀನಿ. ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕರಿಬೇವು, ಕಡಲೆಬೇಳೆ, ಉದ್ದಿನ ಬೇಳೆ, ಸಾಸಿವೆ, ಜೀರಿಗೆ, ಜೊತೆಗೆ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ. ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟು ಒಂದು ಸ್ವಲ್ಪ ಅನ್ನ ಆರು ಹಾಕ್ಕೊಂಡ್ಬಿಟ್ಟು ಆ ನಂತರ ಒಗ್ಗರಣೆಗಿಡೋಣ. ನೋಡಿ, ಬಾಣಲೆನ ನಾನು ಬೆಂಡೆಕಾಯಿ ಹುರಿದು ಒಗ್ಗರಣೆ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ಈ ಬೇಸನಿಗೆ ಅನ್ನ ಹಾಕ್ಕೋತೀನಿ. ನೋಡಿ, ಅನ್ನ ಉದುದ್ರಾಗಿದೆ. ಫುಲ್ಲು ತಣ್ಣಗಾಗಿಬಿಟ್ರೆ ಅನ್ನ ಸಖತ್ತಾಗುತ್ತೆ. ತುಂಬ ಬಿಸಿನಲ್ಲಿ ತೆಗೆದುಬಿಟ್ರೆ ಮುದ್ದೆ ಮುದ್ದೆ ಥರ ಕಾಣಿಸುತ್ತೆ. ನಾನು ಒಂದು ಇಬ್ಬರಿಗಾಗೋಷ್ಟು ಅನ್ನ ಹಾಕ್ಕೋತಾ ಇದ್ದೀನಿ. ನಾವು ಫ್ರೈ ಮಾಡಬೇಕಾದ್ರೆ ಅನ್ನ ಫ್ರೈಡ್ ರೈಸ್ ಥರನೇ ಮಾಡ್ತೀವಲ್ಲ, ಇದನ್ನು ತುಂಬ ಬಿಸಿ ಅನ್ನ ಹಾಕಬಾರ್ದು. ಒಂದು ಸ್ವಲ್ಪ ಆರು ಹಾಕ್ಕೊಂಡಿರಬೇಕು, ಆವಾಗ ಉದುದ್ರಾಗಿ ಚೆನ್ನಾಗಾಗುತ್ತೆ. ಈಗ ನಾನು ಬೆಂಡೆಕಾಯಿ ಹುರಿತಾ ಇದ್ದೀನಿ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ನೋಡಿ, ಆ ಅರಿಶಿನದ ಜೊತೆಗೆ ಒಂದೇ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಹೌದಾ ಇಲ್ವೋ ಅನ್ನಂಗೆ ಒಂದೇ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಈ ಖಾರದ ಪುಡಿ ಅರಿಶಿನ ಏನು ತೋರಿಸಿರ್ಲಿಲ್ಲ, ಇಂಗ್ರೀಡಿಯಂಟ್ಸ್ ತೋರಿಸ್ಬೇಕಾದ್ರೆ. ಇದು ಬೆಂಡೆಕಾಯಿ ಹಾಕಿ ಹುರ್ಕೊಂಡ್ರೆ ಇದು ಲೋಳೆ ಬರುತ್ತಲ್ಲ, ಆವಾಗ ಇದು ಚೆನ್ನಾಗಿ ಅವಾಯ್ಡ್ ಆಗುತ್ತೆ, ಮತ್ತು ಚೆನ್ನಾಗೋ ಟೇಸ್ಟು ಕೂಡ ಚೆನ್ನಾಗಾಗುತ್ತೆ. ಇದನ್ನು ನಾವು ಒಂದು ಸ್ವಲ್ಪ ಕೆಂಪಿಗೆ ಹುರ್ಕೋಬೇಕು. ಎಣ್ಣೆ, ಅರಿಶಿನ, ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ನೋಡಿ, ಈ ರೀತಿ ಉರಿಯೋದ್ರಿಂದ ಅಷ್ಟೊಂದು ಲೋಳಿ ಆಗೋದಿಲ್ಲ, ಚೆನ್ನಾಗಾಗುತ್ತೆ ಬೆಂಡೆಕಾಯಿ. ಒಂದು ಸ್ವಲ್ಪ ಮೆತ್ತಾಗಿದೆ. ಇನ್ನು ಸ್ವಲ್ಪ ಕೆಂಪು ಹುರ್ಕೊಂಡ್ರೆ, ನಾವು ಚಿತ್ರಾನ್ನಕ್ಕಲ್ವ, ಸಾರಾದರೆ ಆಮೇಲೆ ನೀರೊಳಗೆ ಬೇಯುತ್ತೆ ಅಂತ ಅನ್ಕೋಬೋದು. ಇದು ಆಮೇಲೆ ನಾವು ಬೇಯಿಸೋ ಹಂಗಿಲ್ವಲ್ಲ, ಆದ್ರಿಂದ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕೆಂಪು ಹುರ್ಕೊಳ್ತಾ ಇದ್ದೀನಿ. ನೋಡಿ, ಬೆಂಡೆಕಾಯಿನ ಕೆಂಪುಗೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದರಲ್ಲಿ ಎಣ್ಣೆ ಏನು ಅಷ್ಟೇನು ಉಳಿದಿಲ್ಲ. ನೋಡಿ, ಅದಕ್ಕಾಗೋವಷ್ಟು ಮಾತ್ರ ಹಾಕಿದ್ದೀನಿ. ಬೇಕು ಅಂದರೆ ಮತ್ತೆ ಅನ್ನ ಇದರಲ್ಲಿ ಕಲಿಸ್ಕೊಂಡು ಹಾಕೋಬೋದು. ನಾನೀಗ ಒಗ್ಗರಣೆಗೆ ಅಂತ ಬೇರೆ ಬಾಣಲೆ ಇಡ್ತಾ ಇದ್ದೀನಿ.
ಹಿಂಗೆ ಹಾಕಿದಾಗ ಉದುದ್ರಾಗಿ ಉದುರಬೇಕು ಬೆಂಡೆಕಾಯಿ. ಸಖತ್ತಾಗಿ ಬಂದಿದೆ ನೋಡಿ, ಇದರಲ್ಲಿ ಎಣ್ಣೆ ಅಂಶ ಕೂಡ ಏನು ಜಾಸ್ತಿ ಇಲ್ಲ ನೋಡಿ. 2 ಚಮಚ ಎಣ್ಣೆ ಹಾಕಿದ್ದೀನಿ ಈಗ ನೋಡಿ. ಸಾಸಿವೆ ಜೊತೆಗೆ 2 ಹಾಕಿದ್ದೀನಿ ನೋಡಿ. ಸಾಸಿವೆ ಸಿಡಿತಾ ಇದೆ. ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿದ್ದೀನಿ, ಜೊತೆಗೆ ಕರಿಬೇವು ಕೂಡ ಹಾಕಿದ್ದೀನಿ ನೋಡಿ. ಕಡಲೆಬೇಳೆ ಒಂದು ಸ್ವಲ್ಪ ಕೆಂಪಗೆ ಆಗ್ತಾ ಇದೆ. ಒಣಮೆಣಸಿನಕಾಯಿ ಹಾಕಿದ್ದೀನಿ, ಇದ್ರ ಜೊತೆ ಹಸಿರು ಮೆಣಸಿನಕಾಯಿ ಕೂಡ ಹಾಕಿದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ಮಾಗಿದೆ. ಈಗ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ನಾನು ಸಣ್ಣ ಉರಿನೆ ಇಟ್ಕೊಂಡು ಮಾಗಿಸ್ಕೊತಾ ಇದ್ದೀನಿ ನೋಡಿ. ಈರುಳ್ಳಿ ಗ್ಲಾಸಿ ತರ ಆಗಿದೆ, ಅರ್ಧಂಬರ್ಧ ಬೆಂದಿದೆ. ಇಷ್ಟ ಆದ್ರೆ ಸಾಕು ಈರುಳ್ಳಿ. ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಒಂದ್ ಸ್ವಲ್ಪ ದಂಟಿ ಇತ್ತಲ್ಲ ಕೊತ್ತಂಬರಿ ಸೊಪ್ಪಲ್ಲಿ, ಆ ದಂಟಿಂದು ಫಸ್ಟ್ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಈಗ ಒಂದ್ ಸ್ವಲ್ಪ ಒಗ್ಗರಣೆಯಲ್ಲಿ ಮಾಗಿಸ್ಕೊಂಡು ಚೆನ್ನಾಗಿರುತ್ತೆ ನೋಡಿ. ಎಣ್ಣೆ ಕೂಡ ನಾನೇನು ಜಾಸ್ತಿ ಹಾಕಿಲ್ಲ, ಸಾಕಾಗುವಷ್ಟು ಹಾಕಿದ್ದೀನಿ ಇದಕ್ಕೆ. ಈಗ ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊನ ನಾವು ಫುಲ್ಲು ಮೆತ್ತಗಾಗೋಣ ಬೇಯಿಸ್ಕೋಬಾರ್ದು, ಅರ್ಧಂಬರ್ಧ ಬೇಯಬೇಕು, ಆವಾಗ ಚೆನ್ನಾಗಿರುತ್ತೆ. ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನಾವು ಬೆಂಡೆಕಾಯಿ ಹುರಿಬೇಕಾದ್ರೆ ಉಪ್ಪು ಹಾಕಿದ್ದೀವಿ, ಅದಕ್ಕೆ ನೋಡ್ಕೊಂಡು ಹಾಕೋಬೇಕು. ಅರಿಶಿನ ಕೂಡ ಅಷ್ಟೇ, ಬೆಂಡೆಕಾಯಿ ಹುರಿಬೇಕಾದ್ರೆ ಹಾಕಿದ್ದೀವಿ, ಇದಕ್ಕೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡಿ ಟೊಮೊಟೊ ಒಂದು ಸ್ವಲ್ಪ ಮೆತ್ತಗಾಗಿದೆ. ಇಷ್ಟಾದ್ರೆ ಸಾಕು, ಫುಲ್ ಮೆತ್ತಗೆ ಹಾಕಿಸ್ಕೋಬಾರ್ದು ಚಿತ್ರಾನ್ನಕ್ಕೆ. ಸಖತ್ತಾಗಾಯ್ತು ಇವಾಗ. ಈಗ ನೋಡಿ ಬೆಂಡೆಕಾಯಿನ ಹುರಿದಿದ್ದಂಥದ್ದು ಹಾಕ್ತಾ ಇದ್ದೀನಿ. ನೋಡಿ ಬೆಂಡೆಕಾಯಿಂದ್ರಲ್ಲಿ ಎಣ್ಣೆ ಉಳಿದಿಲ್ಲ, ಒಂದ್ ಸ್ವಲ್ಪ ಉಳಿದಿದೆಯಲ್ಲ, ಇದಕ್ಕೆ ಒಂದ್ ಸ್ವಲ್ಪ ಅನ್ನ ಕೈಯಾಡಿ ಇದ್ರೊಳಗಡೆ ಬೆರೆಸ್ಕೋಬಹುದು. ನೋಡಿ ಇವಾಗ ರೆಡಿ ಆಯ್ತು. ಈಗ ಇದಕ್ಕೆ ತೆಂಗಿನಕಾಯಿ ಪುಡಿ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕಾದ್ಮೇಲೆ ಏನು ಜಾಸ್ತಿ ಬಾಡಿಸ್ಕೊಳ್ಳೋದು ಬೇಡ. ನಾನು ಬಿಸಿ ಅನ್ನ ಆಗಿರೋದ್ರಿಂದ ಇದನ್ನ ಈ ಗೊಜ್ಜು ರೆಡಿಯಾಗಿದೆ ಇವಾಗ. ಇದಕ್ಕೆ ಉಪ್ಪು ನೋಡಿಕೊಂಡು ಒಂದು ಸ್ವಲ್ಪ ಹಾಕ್ಕೊಂಡು ಕೆಳಗಡೆನೆ ಅನ್ನ ಚಿತ್ರಾನ್ನ ಹೇಗೆ ಕಲಿಸ್ತೀವೋ ಅದೇ ರೀತಿ ಕಲಿಸ್ತೀನಿ ಬಿಸಿ ಅನ್ನ ಆಗಿರೋದ್ರಿಂದ. ಅಕಸ್ಮಾತ್ ನಾವೇನಾದ್ರೂ ತಣ್ಣನೆ ಅನ್ನ ಏನಾದರೂ ಮಾಡ್ಕೊಂಡಿದ್ರೆ, ಈಗ ಬೆಂಡೆಕಾಯಿ ಹುರಿದಿದ್ನಲ್ಲ ಅದ್ರೊಳಗಡೆನೆ ಈ ಗೊಜ್ಜು ಅದು ಎಲ್ಲ ಕಲಿಸಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ, ಅದೊಂದು ಸ್ವಲ್ಪ ಬಿಸಿ ಆದಂಗೆ ಆಗುತ್ತೆ. ಈಗ ನಾನು ಚಿತ್ರಾನ್ನ ಮಾಡ್ತಾ ಇರೋದ್ರಿಂದ ಇದನ್ನ ಕೆಳಗಡೆನೆ ಕಲಿಸ್ತೀನಿ. ಇವಾಗ ನೋಡಿ ರೆಡಿಯಾಗಿದೆ, ಈಗ ಚಿತ್ರಾನ್ನ ಕಲಸೋಣ. ನೋಡಿ ಬೆಂಡೆಕಾಯಿ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ಇದನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಈಗ ಅನ್ನ ಹಾರಾಕೊಂಡಿದ್ವಲ್ಲ ನೋಡಿ, ಇದು ಉದುದ್ರಾಗಿ ಚೆನ್ನಾಗಾಗಿದೆ. ಈಗ ಇದಕ್ಕೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇನ್ನೂ ಅನ್ನ ಮಾಡಿಟ್ಕೊಂಡಿದ್ದೀನಲ್ಲ ನಾನು, ಯಾವಾಗ ಬೇಕಾದರೂ ಕಲಿಸ್ಕೋಬಹುದು ಬಿಸಿ ಅನ್ನನಂತಾನೆ. ಆಮೇಲೆ ಒಂದು ಸ್ವಲ್ಪ ಲೇಟ್ ಆಯಿತು ಯಾರಾದರೂ ತಿನ್ನೋಕೆ ಬರೋರು ಇದ್ರೆ ಅಂತಂದರೆ, ಫ್ರೈಡ್ ರೈಸ್ ಥರ ಅದನ್ನು ಫ್ರೈ ಕೂಡ ಮಾಡಿಕೊಂಡು ಈಗ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿ ಕೊಡಬಹುದು. ನೋಡಿ ಇವಾಗ ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನೋಡಿ ಒಡೆದ್ಬಿಟ್ರೆ ಅನ್ನ ಪುಡಿ ಪುಡಿ ಆಗೋಗುತ್ತೆ, ಎಂಟೆ ಎಂಟೆ ಇದ್ರೆ. ಈಗ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ. ಚಿತ್ರಾನ್ನ ಕರೆಕ್ಟಾಗಿ ಕಲಿಸಿದ್ದೀನಿ ಎಲ್ಲ ಕೈಯಾಡಿ.
ಈಗ ನೋಡಿ ಉಪ್ಪು ನೋಡ್ಕೋಬೇಕು ಎರಡು ಸಲ ಹಾಕಿ ಕಲಸಿದಿನಿ ಈಗ ಒಂದು ಟೊಮೆಟೊ ಹುಳಿ ಸಾಕು ಅಂದ್ರೆ ಸಾಕು ಇಲ್ಲ ಅಂದ್ರೆ ಬೇಕಾದ್ರೆ ನಿಮಗೆ ಇಷ್ಟ ಆದ್ರೆ ನಿಂಬೆ ಹುಳಿನ ಇದಕ್ಕೆ ಬೆರೆಸ್ಕೋಬಹುದು ಸಕ್ಕತ್ತಾಗಿರುವಂತ ಬೆಂಡೆಕಾಯಿ ಚಿತ್ರನ ತೋರಿಸಿದಿನಿ ಹೆಲ್ದಿ ಫುಡ್ ಮಕ್ಕಳು ಬೆಂಡೆಕಾಯಿ ತಿನ್ನಲ್ಲ ಅನ್ನೋದಾದ್ರೆ ಇದರಲ್ಲಿ ಮಾತ್ರ ಖಂಡಿತ ತಿಂತಾರೆ ಯಾಕೆಂದ್ರೆ ನಾನು ಫ್ರೈ ಮಾಡಬೇಕಾದ್ರೆ ಬೆಂಡೆಕಾಯಿನ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿದಿನಿ ಆದ್ರಿಂದ ತುಂಬಾ ಚೆನ್ನಾಗಿದೆ ಬೆಂಡೆಕಾಯಿ ಚಿತ್ರನ ಸಕ್ಕತ್ತಾಗಿರುವಂತದ್ದು ನೋಡಿ ಎಲ್ಲ ರೆಡಿ ಆಗಿದೆ ಲಾಸ್ಟ್ ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಗೆ ಹುಳಿಸ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದೀನಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಮತ್ತೆ ಇನ್ನ ಒಂದ ಸಲ ಕೈ ಆಡ್ಬಿಟ್ರೆ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಕಲರ್ಫುಲ್ ಎಷ್ಟು ಹೆಲ್ದಿ ಫುಡ್ ರೆಡಿ ಆಯ್ತು ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಅಂತೂ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾನು ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕಿ ಫ್ರೈ ಮಾಡಿರೋದ್ರಿಂದ ಸಕ್ಕತ್ತಾಗಿದೆ ಇದಕ್ಕೆ ನಾವು ಗರಂ ಮಸಾಲೆ ಅದು ಏನು ಬಳಸಬಾರದು ಹಾಗೆ ಚಿತ್ರನ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್